ಮುಖ್ಯರು ಮುಖ್ಯಮಂತ್ರಿಗಳ ಕಚೇರಿ ಬಿಜೆಪಿ ಲೀಗಲ್ ಟೀಮ್ ಎಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಬಿಟ್ಟು ತಿರಸ್ಕಾರ ಮಾಡಿಸೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ಲೀಗಲ್ ಟೀಮ್ ಎಲ್ಲ ಅಫಿಡವಿಟ್ನ ಡೌನ್ಲೋಡ್ ಮಾಡಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅರ್ಜಿಗಳನ್ನ ತಿರಸ್ಕಾರ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಕೂಡ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳ ನಾನು ಎಲೆಕ್ಷನ್ ಕಮಿಷನ್ ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಆಫೀಸ್ ನ ಕಾಲ್ ಡೀಟೇಲ್ಸ್ ನ ತಾವೆಲ್ಲ ತರಿಸ್ಕೊಡ್ಬೇಕು. ಅವರ ಕೆಲವು ಅಪ್ಲಿಕೇಶನ್ಸ್ ಬಹಳ ಡಿಫೆಕ್ಟಿವ್ ಇದೆ. ಉದಾಹರಣೆಗೆ ಸವದತ್ತಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಬಹಳ ಡಿಫೆಕ್ಟ್ ಇದೆ. ಅಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕಚೇರಿನೇ ಫೋನ್ ಮಾಡಿ ಅವ್ರಿಗೆ ಇಲ್ಲ ಅದನ್ನ ನೀವು ಅವಕಾಶ ಮಾಡ್ಕೊಡ್ಬೇಕು, ತಿದ್ದಬೇಕು, ಮತ್ತೊಂದು ಮಾಡ್ಬೇಕು ಅಂತ ಹೇಳಿ ಎಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಗೆ ನನ್ನ ಅಪ್ಲಿಕೇಶನ್ನೇ ಯಾವ ರೀತಿ ತಿರಸ್ಕಾರ ಮಾಡಿಸ್ಬೇಕು ಅಂತೇಳಿ ಅವ್ರದ್ದು ದೊಡ್ಡ ಟೀಮ್ ಪ್ರಯತ್ನ ಮಾಡ್ತಂತ ನಾನು ಬಿಚ್ಚೇನು ಹೇಳ್ಬೇಕಾಗಿತ್ತು. ಅಲ್ಲಿ ವಾದ ನಡೆದಿದ್ದು ಮತ್ತೊಂದೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ನಿಮ್ಗೆಲ್ಲ ತಿಳಿಸಿದ್ದಾರೆ. ಸೊ ನನಗೆ ಈ ರೀತಿ ನನ್ನ ಅಪ್ಲಿಕೇಶನ್ಗೆ ನಾವು 10 ವರ್ಷ 10 ಬಾರಿ ಅರ್ಜಿ ಹಾಕಿದ್ದಂಥವನು, 8 ಬಾರಿ ಅಸೆಂಬ್ಲಿಗೆ ಹಾಕಿದ್ದಂಥವನು, ಪಾರ್ಲಿಮೆಂಟ್ ಹಾಕಿರೋನು, ಇವತ್ತು ಹಾಕಿರೋನು, ನಮಗೆ ಈ ರೀತಿ ಮಾಡಿದ್ರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಯಾವ ರೀತಿ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ನಮ್ಮ ರಿಟರ್ನಿಂಗ್ ಆಫೀಸರ್ಸ್ಗಳಿಗೆ ಫೋನ್ ಮಾಡಿ ಅವರ ಒತ್ತಡ ಹೇಳಿ ಎಲ್ಲ ಕಡೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನು ತಮ್ಮ ಎಲೆಕ್ಷನ್ ಕಮಿಷನ್ಗೆ ನಾನು ತಮ್ಮ ಮನವಿ ಮಾಡ್ಕೊಂಡು ಇದು ಈ ಅಧಿಕಾರ ದುರುಪಯೋಗ ಬಹಳ ಆಗ್ತಾ ಇದೆ, ಕೂಡಲೇ ಇದ್ರ ಬಗ್ಗೆ ತಾವು ಗಮನಿಸ್ಬೇಕು. ಮತ್ತು ಕಾನೂನು ಚೌಕಟ್ಟಿನಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅದಕ್ಕೆ ಯಾರು ಅರ್ಹತೆ ಇದೆ ಅವ್ರೆಲ್ಲರೂ ಕೂಡ ಈ ಒತ್ತಡಕ್ಕೆ ತಾವು ಮಣಿಬಾರದು ಅಂತ ಹೇಳಿ ನಾನು ಎಲೆಕ್ಷನ್ ಕಮಿಷನ್ ಅವ್ರಿಗೆ ತಮ್ಮ ಎಲ್ಲ ರಿಟರ್ನಿಂಗ್ ಆಫೀಸರ್ಸ್ ಗಳಿಗೆ ಆದೇಶವನ್ನು ಕೊಡಬೇಕು. ಮತ್ತು ಅವ್ರು ಏನು ಕೆಲವರು ಇನ್ಫ್ಲೂಯೆನ್ಸ್ ಮಾಡಿ ಅಪ್ಲಿಕೇಶನ್ ಸರಿಯಾಗಿ ಅನೇಕ ಕಡೆ ಬಿಜೆಪಿ ಕೂಡ ಸರಿಯಾಗಿ ತುಂಬದೆ ರಿಜೆಕ್ಟ್ ಆಗುವಂತ ಸನ್ನಿವೇಶಗಳಿದೆ, ಅದರ ಮೇಲೆ ರಕ್ಷಣೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳೇ ನೇರವಾಗಿ ಅವರ ಕಚೇರಿನೇ ಪಾಲ್ಗೊಂಡಿದೆ. ಈ ಆರೋಪವನ್ನ ಆಧಾರ ರಹಿತವಾಗಿ ನಾನು ಈ ಗಮನಕ್ಕೆ ಎಲೆಕ್ಷನ್ ಕಮಿಷನ್ಗೆ ತಮ್ಮ ಮುಖಾಂತರ ನಾನು ತಿಳಿಸ್ತೇನೆ.